आपके शहर में इस बार मेला, अपनों के साथ बिताएं खुशियों के पल। बीजापुर में आसमान छूते झूले, कई तरह के मनोरंजन से भरपूर सुरक्षित इंतजाम के साथ बिताएं खुशियों के पल अपने परिवार के साथ। स्टार मेला में अथनी रोड इटगी पेट्रोल पंप बीजापुर। मान्य ಎತ್ತಾಳವರು ಈಗ ಒಂದು ಶಬ್ದ ಉಪಯೋಗಿಸಿದ್ದಾರೆ ಸಭಾಧ್ಯಕ್ಷ. ವ್ಯಾಪಾರ ವಹಿವಾಟು ಮಾಡೋದು ಎತ್ತಾಳವ್ರಿಗೆ ಅಭ್ಯಾಸ ಇರ್ಬೋದು, ನನಗಿಲ್ಲ ಸಭಾಧ್ಯಕ್ಷ ಅಂತ ದರ್ದು ನನಗೆ ದೇವರು ನನಗೆ ಕೊಟ್ಟಿಲ್ಲ ಅಂತ. ನೀವು ಪಾರ್ಲಿಮೆಂಟ್ ಅನ್ನು ನೀವು ಏಳು ಸರಿ ಶಾಸಕರಾಗಿದ್ದೀರಿ, ನೀವು ಈ ತರ ಎಲ್ಲ ಚೀಪ್ ಆಗಿ ಮಾತಾಡಬಾರ್ದು. ನೀವು ವ್ಯಾಪಾರ ಅನ್ನೋದು ವ್ಯಾಪಾರ ಮಾಡ್ಕೊಂಡು ಹಾಕಿದ್ದೀರಿ, ನೀವೇನ್ ಕ್ವಶನ್ ಸೌರ್ಜನ್ಯಕ್ಕಾದರೂ ನನ್ನನ್ನು ಸೌಜನ್ಯಕ್ಕಾದ್ರೂ ಅಧಿಕಾರಿ ಬಂದು ಮಾತಾಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಹತ್ರ ವ್ಯವಹಾರ ಮಾಡಕ್ ಬಿಡ್ಬೇಕು ಅಧಿಕಾರಿ ನಂಗಾದ್ರೆ. ಸಿದ್ದು ಸಾಹೇಬ ನೀವು ಕೂತಲ್ಲ ಸರ್, ಹಿಂದೆ ನೀವು ಈ ಹಿಂದೆ 5 ವರ್ಷ ನೋಡಿ ನಾನು ಹೇಳಿದ್ದೇನೆ, ಪ್ರತಿಯೊಂದು ನಿಮಗೆ ಝೀರೋ ಅವಕಾಶ ಆಫೀಸರ್ ನನ್ನ ಹತ್ರ ಮಾತಾಡಿಲ್ಲ ಅಂತ ಹೇಳಿದ್ರಿ, ಅಂದ್ರೆ ಏನ್ ಅರ್ಥ? ಹಂಗಾದ್ರೆ ಮಂತ್ರಿ ಅವ್ರೆ ನನ್ಗೆ ಅವ್ರ ಆಫೀಸರ್ ಯಾರು ಅಂತ ಗೊತ್ತ? ಮಾನ್ಯ ಎತ್ತಾಳು ನನಗೆ ಮಾನ್ಯ ಎತ್ತಾಳ್ ಸಾಹೇಬ್ರೆ, ನನಗೆ ಅವನು ವ್ಯಕ್ತಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಹೇಳಪ್ಪ ಕೆಎನ್ಎಸ್ ಆಫೀಸರ್ ಅವರು ಹೇಳ್ಬೋದು ಕೂತ್ಕೊಳ್ಳಿ ಸಿದ್ದು ಸೌದಿ ಅಭಯ್ ಪಟೇಲ್, ನಮಗೆ ಸಂಶಯ ಇದೆ. ಇಮ್ರತ್ ನನಗೂ ಸಂಶಯ, ನನಗೂ ಸಂಶಯ ಐತೆ. ನೀವು ಒಂದು ಸೆಕೆಂಡ್, ನನಗೂ ಸಂಶಯ ಐತೆ. ಮಂತ್ರಿಗೆ ಸಂಬಂಧ ಐತೆ, ನನಗೂ ಸಂಶಯ ಇದೆ. ಮಂತ್ರಿ ಮುಂದುವರ್ಗಿ ಗಣೇಶ ಈಗ ಒಂದ್ ನಿಮಿಷ ಉಪಮುಖ್ಯಮಂತ್ರಿ ಕೂತ್ಕೊಳ್ಳಿ. ಈಗ ಒಂದು ಅಧ್ಯಕ್ಷ, ಒಂದ್ ನಿಮಿಷ ಇರಪ್ಪ ಅಧ್ಯಕ್ಷ, ಏ ಸ್ವಲ್ಪ ಇರಪ್ಪ ಅಧ್ಯಕ್ಷ. ಆಫೀಸರ್ಸ್ ನ ಪೋಸ್ಟ್ ಮಾಡುವಂತದ್ದು, ಕೆಲವು ಕೇಡರ್ ಬಿಟ್ಟು ಹಾಕುವಂತದ್ದು, ಇಟ್ ಈಸ್ ಎ ಗವರ್ಮೆಂಟ್ ಪ್ರೋಗ್ರೆಟಿವ್. ಅವರು ಮಾಡಿದ್ದಾರೆ, ನಾವು ಮಾಡಿದ್ದಾರೆ, ಇಂದ ನಡೀತಾರೆ. ಇಲ್ಲಿ ಬಂದಿದ್ದು ಚೀಫ್ ಮಿನಿಸ್ಟರ್ ಏನ್ ವಿಚಾರ ಪ್ರಸ್ತಾವನೆ ಮಾಡಿದ್ರು ಅಂತಂದ್ರೆ, ಅವ್ರು ಮಾತಾಡಂತ ಸಂದರ್ಭದಲ್ಲಿ ನೀವೇನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂತು. ಅವ್ರಿಗೆ ಬಹಳ ಮೊದಲಿಂದನೂ ರೂಢಿದೆ, ಚೀಫ್ ಮಿನಿಸ್ಟರ್ ಹುದ್ದೆನೂ 2,500 ಕೋಟಿ, ಮಂತ್ರಿ ಹುದ್ದೆನೂ 1,000 ಕೋಟಿ, ಈಗ 100 ಕೋಟಿ. ಕೂತ್ಕೊಳ್ಳಪ್ಪ ನಮ್ಮ ಮಾತು ಕೂತ್ಕೊಳ್ರಿ. ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ ಎಲ್ಲ, ಹಿಸ್ಟ್ರಿ ನಮ್ಮ ಹತ್ರ ಇದೆ. ಅರ್ಥ ಆಯ್ತಾ? ಗೊತ್ತೆ ನೀನು ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು ಅಂತ ನಿನ್ನ ಮಾತ್ ಮೇಲೆ ನಾಲ್ಕ ಮೇಲೆ ಹಿಡ್ತಾ ಇರ್ಬೇಕು. ನನ್ನ ಭಾಷಣದ ನಿನ್ನ ಭಾಷಣ ಸುಮ್ಮನೆ ತಿಳ್ಕೊಂಡಿದ್ರ? ಅವರೇನ ಸುಮ್ಮನೆ ಇದ್ರು? ನನ್ನಂತ ನನಗೆ 24 ಅವರ್ ಅವತ್ತೇ ಪಾರ್ಟಿದ ಡಿಸ್ಮಿಸ್ ಮಾಡ್ತಿದ್ದೆ. ಯಾರು ನನ್ನ ಮಾತಾಡಿದ್ರು? ಅವರೇನ ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು? ಅಸೇಫ್
ನಿಮ್ಮಂತವ್ರಿಂದನೇ ಕೂತಿರೋದು ನೀವು, ನಿಮ್ಮಂತ ಕೂತಿರೋದು ನೀವು. ಈಗ ನಿಮ್ಮಂತ ಪ್ರಶ್ನೆ ಬಂದೆ ಗಣೇಶ್ ಎಂಟು ಕೋಟಿ ಕ್ಯಾಶ್ ನೋಡಿ ಈಗ ಅಧಿಕಾರಿ ಸರ್ ಇವತ್ತ ಉಪಮುಖ್ಯಮಂತ್ರಿಗಳು ನೋಡಿ ಮೆತ್ತಲ್ ಅವರೇ ಇದ್ರು ಕೂಡ ತಾವು ಹಿರಿಯರಂತ ಹೇಳಿ ಅವಕಾಶ ಕೊಟ್ಟೆ ಅದಕ್ಕೆ ಸೀಮಿತವಾಗಿ ವಿಚಾರ ಇರಬೇಕು ಹೊರತು ಮತ್ತೆ ನಿಮಿಷ ಕೂತ್ಕೊಳ್ಳಿ ಆಯ್ತು ಮುಖ್ಯಮಂತ್ರಿ ಮಾತಾಡ್ದು ನೋಡ್ತ ಪ್ರಶ್ನೆ ನಿಮ್ಮ ಅಧಿಕಾರ ಇದೆ ಆದ್ರೆ ಇಲ್ಲೇನು ಸದನದಲ್ಲಿ ನಾನು ಹಾಕಲ್ಲ ಮಾಡಲ್ಲ ಅದ್ ಯಾಕೆ ಬೇಕು ಬಸವರಾಜ ಬೊಮ್ಮಾಯಿ ಅವರೇ ಬಸವರಾಜ ಬೊಮ್ಮಾಯಿ ಅವರೇ ನಾನು ಹೇಳಿ ಅಶೋಕ್ ಅಶೋಕ್ ಕೂತ್ಕೊಳ್ಳಿ ಪ್ಲೀಸ್ ಒಂದ್ ನಿಮಿಷ ಆಯ್ತು ಧರಣ ಅವ್ರು ಮಾಡ್ತಾರೆ ನೋಡ್ರಿ ಸರ್ ಈಗ ನಾವು ಒಂದು ಪೋಸ್ಟಿಂಗ್ ಧರಣ ಮಾಡ್ತೀವಿ ಅಂತ ಅಲ್ಲ ಅಲ್ಲ ಮಾನ್ಯ ಅವ್ರು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಲ್ಲ ನೀವು ಹೇಳಿದ್ರೆ ಪರಿಶೀಲನೆ ಮಾಡ್ತೀವಿ ಯಾಕೆ ಉಪಯೋಗಿಸಿದ್ರಿ ವ್ಯಾಪಾರ ಮಾಡ್ಕೊಂಡಿದ್ರಿ ಯಾಕೆ ಉಪಯೋಗಿಸಿದ್ರಿ ಹೌದು ಗೌರ್ಮೆಂಟ್ ಜೀರೋ ಅವರ್ ನಲ್ಲಿ ಉತ್ತರ ಕೊಡ್ಲೇಬೇಕು ಅಂತ ಏನಿಲ್ಲ ಎಲ್ಲರದು ಮಿಸ್ಟೇಕ್ ಇದೆ ಸುರೇಶ್ ಕುಮಾರ್ ಜೀರೋ ಅವರ್ ನಲ್ಲಿ ಉತ್ತರ ಹಿಂಗೆ ಕೊಡಬೇಕು ಅಂತ ಇದೆಯಾ ಅಲ್ಲ ಮಾನ್ಯ ಉತ್ತರ ಇವತ್ತೇ ಕೊಡಬೇಕು ಅಂತಿಲ್ಲ ನಾಳೆ ಕೊಡ್ತೀನಿ ಅಂತ ಹೇಳ್ಬಹುದು ಆಮೇಲೆ ಹೇಳ್ಬಹುದು ಗೊತ್ತಾಯ್ತಾ ಇದು ಯಾವಾಗ್ಲೂ ಕೂಡ ಜೀರೋ ಅವರ್ ನಲ್ಲಿ ಮಾನ್ಯ ಅಧ್ಯಕ್ಷ ಎಣ್ಣೆ ಅಸೆಂಬ್ಲಿ ಮುಗಿದಿರ್ತದೆ ಈ ತರ ಮಾತಾಡಿದ್ರು ಅದಾದ್ಮೇಲೆ ಏನಾದ್ರು ಘಟನೆಗಳು ನಡೆದಿದ್ರೆ ಇಂಪಾರ್ಟೆಂಟ್ ಅಂತ ವಿಚಾರಗಳನ್ನು ನಿಮಗೆ ನೋಟಿಸ್ ಕೊಟ್ಟಿದ್ದು ಅನುಮತಿ ಇಂತ ಪ್ರಸ್ತಾಪ ಮಾಡಬೇಕು ಅದಕ್ಕೆ ಸರ್ಕಾರ ಉತ್ತರ ಕೊಡಬಹುದು ಕೊಡದಿರಬಹುದು ಅಥವಾ ಸೈನ್ ಕೇಳಬಹುದು ಆಮೇಲೆ ಹೇಳಬಹುದು ಮಂತ್ರಿಗಳನ್ನು ಬಿಟ್ಟು ಅಧಿಕಾರಿ ಶಾಶ್ವತ ಒಂದು ದೊಡ್ಡ ಚರ್ಚೆ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ನಾವು ಮಾಡಿಲ್ಲ ತಗಲಾಕಿ ಕರೆದಿಂದ ಅವ್ರು ಹೇಳ್ತಾರೆ ಉತ್ತರ ಕೊಡ್ತಾರೆ ತಗಲಾಕಿ ಕರೆದಿಂದ ಉತ್ತರ ಕೊಡ್ತಾರೆ ಆಮೇಲೆ ತಗಲಾಕಿ ಕರೆದಿಂದ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಏನರ್ಥ ನೋಡ್ರಿ ಕಡತದಿಂದ ಇದೆಯಾ ಇಲ್ಲ ತಗಲಾಕ್ರಿ ಕಡತದಿಂದ ತಗಲಾಕ್ಸ್ರಿ ಕಡತದಿಂದ ಮುಖ್ಯಮಂತ್ರಿಗಳು ಯಾವ ಬೇಕಾದ್ರೆ ನೋಡ್ರಿ ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಅವರ್ ಜೀರೋ ಅವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀನಿ ನೋಡಿ ಪ್ರಶ್ನೆ ಹಾಕಿದ್ರೆ ಈಗ ನೀವು ಎಲ್ಲರೂ ಈಗ ಜಾತ್ರೆ ಸ್ಥಾನ ಇಟ್ಕೊಂಡು ಸಮಸ್ಯೆ ನನಗೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ ನೀವು ಅಕ್ಕಿಯಲ್ಲಿ ಕೂತಿರೋದು ಹೋಗಿ ಏನೋ ನೀವು ನೀವು ಜನ ತೀರ್ಮಾನ ಮಾಡಿದ್ರೆ ವ್ಯಾಪಾರ ಈಗ ನೋಡಿ ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಕೇಳಬೇಕು ನಾನು ಹೇಳಿ ಕೇಳಿ ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳಬೇಕಲ್ಲ ಎರಡನ್ನು ಕೂಡ ತಗೊಳ್ತಾರೆ ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ಯಾವಾಗ ಮಾಡ್ತದೆ ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು ನೋಡಿ ನೀವು ಈ ರೀತಿ ಮಾತಾಡಿದ ಇವತ್ತೆಲ್ಲ ಪ್ರಶ್ನೆ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ अब देखिए देश की वो न्यूज जो आपसे छुपाई जाती है अब भारत का सच आपके सामने हम लाए हैं इन छुपी हुई खबरों को देखने के लिए हमारे नए चैनल द रियल फेस को अभी सब्सक्राइब करें जिसका लिंक नीचे डिस्क्रिप्शन बॉक्स में दिया गया है तो देखते रहिए